ನಮಸ್ಕಾರ ಫ್ರೆಂಡ್ಸ್, ನಾನು ಓಂ ಪ್ರಕಾಶ್ ನಾಯಕ್. ನಾನಿವತ್ತು ನಿಮ್ಮ ಮುಂದೆ ಯಾವುದೇ ರಾಜಕೀಯ ಅಥವಾ ಚಕಿತಗೊಳಿಸುವಂಥ ವಿಷಯ ತೊಗೊಂಡು ಬಂದಿಲ್ಲ. ನಾನಿವತ್ತು ನಿಮ್ಮ ಮುಂದೆ ತೊಗೊಂಡು ಬಂದಿರೋದು ಒಂದು ಚಿಕ್ಕ ವಿಷಯ, ಒಂದು ಚಿಕ್ಕ ಪೆನ್ ಬಗ್ಗೆ. ಹೌದು, ಒಂದು ಪೆನ್ ಎಷ್ಟು ನೆನಪುಗಳಿಂದ ನಮಗೆ ತರಬಹುದು, ಎಷ್ಟು ಆತ್ಮೀಯತೆ ನಮ್ಮಲ್ಲಿ ಸ್ಫುರಿಸ್ಬೋದು ಅನ್ನೋದನ್ನು ಹೇಳುತ್ತೆ ಆ ಪೆನ್ನೇ ರೆನಾಲ್ಡ್ಸ್. ಹೌದು, ನೀವು 90ರ ಶತಕದಲ್ಲಿ ನೀವೇನಾದರೂ ಚಿಕ್ಕವರಾಗಿದ್ದರೆ, ಬಾಲ್ಯ ಕಳೆದಿದ್ದರೆ 045 ರೆನಾಲ್ಡ್ಸ್ ಅನ್ನೋ ಪೆನ್ನು ಖಂಡಿತ ನಿಮ್ಮನ್ನು ತನ್ನ ಮೋಡಿಯಲ್ಲಿ ಸಿಗಾಕೊಂಡಿರುತ್ತೆ. ಅಂದರೆ ಆ ಪೆನ್ನು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಆಗ ಆ ಪೆನ್ ಬಿಟ್ಟರೆ ಬೇರೆ ಯಾವುದೇ ಪೆನ್ನು ಮಾರ್ಕೆಟಲ್ಲಿ ಅದನ್ನು ಬೀಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಸ್ಟೂಡೆಂಟ್ಸ್ ಆಗಲಿ, ಆಗಿನ ಒಂದು ಟೀಚರ್ಸ್ ಆಗಲಿ, ಪೆನ್ನು ಅಂದರೆ ಸಾಕು, ರೆನಾಲ್ಡ್ಸ್ ಅದನ್ನು ಅವರು ಅಷ್ಟರ ಮಟ್ಟಿಗೆ ಅದ್ರ ಜೊತೆ ಒಂದು ಬಾಂಧವ್ಯ ಕಂಡುಕೊಂಡಿದ್ರು. ಯಾಕೆ ರೆನಾಲ್ಡ್ಸ್ ಅಷ್ಟೊಂದಾಗಿ ಜನಪ್ರಿಯ ಆಗಿತ್ತು, ಇದಕ್ಕೇನು ಕಾರಣ ಅಂತ ನಾವು ನೋಡ್ತಾ ಹೋದರೆ, ಬೇರೆ ಯಾವುದೇ ಪೆನ್ನು ನೀವು ತಗೊಂಡು, ಯಾಕೆಂದರೆ ಪೆನ್ನು ನಮಗೆ ಯಾವಾಗಲೂ 24 ಗಂಟೆ ನಮ್ಮ ಜೊತೆ ಅವಾಗ ಇರ್ತಿತ್ತು. ಜೋಬಲ್ ಹಾಕ್ಕೊಂಡ್ರೆ ಎಷ್ಟೋ ಸಲ ಬೇರೆ ಪೆನ್ಗಳು ಆ ಇಂಕು ಅಂದರೆ ರಿಫಿಲರ್ ಇಂಕು ಸಾರಿ ಪ್ಯಾಂಟ್ ಜೋಬು ಹಾಳಾಗಿ ಹೋಗಿರ್ತಾ ಇತ್ತು. ಅಂದರೆ ಅಲ್ಲಿ ನೀಲಿ ಕಲೆ ಆಗಿಬಿಟ್ಟಿರ್ತಿತ್ತು, ಗಟ್ಟಿಯಾದ ನೀಲಿ ಕಲೆ. ಎಷ್ಟೋ ಸಲ ಪ್ಯಾಂಟ್ ತೂತಾಗ್ಬಿಡ್ತಾ ಇತ್ತು. ಅಂದರೆ ರೆನಾಲ್ಡ್ಸ್ ಬಿಟ್ಟು ಬೇರೆ ಪೆನ್ಗಳೆಲ್ಲ, ಬೇರೆ ಬಾಲ್ ಪೆನ್ಗಳು ಈ ಥರ ಒಂದು ಖ್ಯಾತೆ ಮಾಡ್ತಾಯಿದ್ವು, ಪ್ಯಾಂಟು ಶರ್ಟು ಎಲ್ಲ ಹಾಳು ಮಾಡಿಬಿಡ್ತಾ ಇದ್ವು. ಆದರೆ ರೆನಾಲ್ಡ್ಸ್ ಮಾತ್ರ ಯಾವತ್ತೂ ಯಾರಿಗೂ ಈ ಥರ ತೊಂದರೆ ಕೊಡಲಿಲ್ಲ. ಅದೇ ಒಂದು ರೆನಾಲ್ಡ್ಸ್ನ ಆವಾಗಿನ ಸ್ಟೂಡೆಂಟ್ಸು ಟೀಚರು ಪ್ರೀತಿ ಮಾಡೋ ಥರ ಮಾಡ್ತು. ಅದೊಂದೇ ಅಲ್ಲ, ಈ ರೆನಾಲ್ಡ್ಸು ಯಾವತ್ತೂ ಅಂದರೆ ಸೋರ್ತಾ ಇರಲಿಲ್ಲ. ಅದೊಂದೇ ಅಲ್ಲ, ಯಾವತ್ತೂ ಇದು ಅಂದರೆ ಬರೆಯುವಾಗ ಸ್ಮೂತ್ನೆಸ್ ಕಳ್ಕೊಳ್ಳಿಲ್ಲ. ಒಂದು ಸಲ ಕೈ ಇಟ್ಟು ಬರೆಯೋಕೆ ಸ್ಟಾರ್ಟ್ ಮಾಡಿದ್ರೆ ಸರ್ ಅಂತ ಮುಂದೆ ಹೋಗ್ತಾ ಇತ್ತು. ಎಲ್ಲೋ ಅಯ್ಯೋ ಅದು ನಡುವೆ ಉಳ್ಕೊಳ್ಳೋದಾಗಲಿ, ಸರಿಯಾಗಿ ಬರೀದೇ ಇರೋದಾಗಲಿ, ಆ ಥರ ಮಾಡ್ತಾನೇ ಇರಲಿಲ್ಲ ಇದು. ಅದಕ್ಕೆ ಸ್ಟೂಡೆಂಟ್ಸ್ಗಳು ಅದು ಕ್ಲಾಸ್ ವರ್ಕ್ ಇರ್ಬೋದು, ಹೋಮ್ವರ್ಕ್ ಇರ್ಬೋದು, ಯಾವುದೋ ಟಿಪ್ಪಣಿ ಬರ್ಕೊಳ್ಳೋದಿರ್ಬೋದು, ಕಡೆ ಎಕ್ಸಾಮ್ವರೆಗೂ ರೆನಾಲ್ಡ್ಸ್ ಬಗ್ಗೆನೇ ಅವರು ಪ್ರಿಫರ್ ಮಾಡ್ತಾಯಿದ್ರು, ಅದನ್ನೇ ತೊಗೊಂಡು ಬರಿತಾಯಿದ್ರು. ಹಾಗಂತ ಹೇಳ್ಬಿಟ್ರೆ ರೆನಾಲ್ಡ್ಸೇ ಸ್ಟೂಡೆಂಟ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಬರೋಕ್ಕೆ, ರ್ಯಾಂಕ್ ಬರೋಕ್ಕೆ ಕಾರಣ ಆಯಿತು ಅಂತ ಅಲ್ಲ. ಆದರೆ ಪರೀಕ್ಷೆನ ಸ್ಮೂತಾಗಿ ಬರೆದು ಮುಗಿಸೋಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಖಂಡಿತ ರೆನಾಲ್ಡ್ಸ್ ಹೆಲ್ಪ್ ಮಾಡ್ತಾಯಿತ್ತು. ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅಲ್ಲ, ಆಗಿನ ಕಾಲದ ಒಂದು ಏನು ಜಾಬ್ ಹೋಲ್ಡರ್ಸ್ ಇದ್ದರು, ಉದ್ಯೋಗಿಗಳು, ಅವರಿಗೂ ಅಷ್ಟೇ ರೆನಾಲ್ಡ್ಸ್ ತುಂಬ ಅಚ್ಚುಮೆಚ್ಚಾಗಿತ್ತು. ರೆನಾಲ್ಡ್ಸ್ ಎಲ್ಲ ಕಡೆಯೂ ಎಲ್ಲರೂ ಆ ಪ್ರತಿಯೊಂದಕ್ಕೂ ಅದನ್ನು ಬಳಸ್ತಾಯಿದ್ರು. ಅದು ಇನ್ನೊಂದು ಏನು ಮಜಾ ಅಂತಂದರೆ, ಈ ರೆನಾಲ್ಡ್ಸ್ ಪೆನ್ ಮೇಲೆ ನಿಮಗೆಲ್ಲ ನೆನಪಿರ್ಬೋದು, ಚಿಕ್ಕವರಿದ್ದಾಗಿಂದ ಕೆಲವರು ಇದನ್ನ ನೆನಪು ಮಾಡೋಕೆ ಟ್ರೈ ಮಾಡಿ. ರೆನಾಲ್ಡ್ಸ್ನ ಕೆಲವೊಂದು ಕಡೆ ಇದರಿಂದ ಗೀಚಿ ನಾವು, ಅಂದರೆ ರೇಜರಿಂದ ಗೀಚಿ ಇಂಡಿಯಾ ಅಂತ ಮಾಡ್ತಿದ್ವಿ. ಅದು ಹೇಗೆ ಮಾಡ್ತಿದ್ವಿ ಅಂತ ನನಗೆ ಮರ್ತೋಗಿದೆ, ನನಗೆ ಟ್ರೈ ಮಾಡಿದೆ, ಆಗಲಿಲ್ಲ ಅದು. ಆದರೆ ರೆನಾಲ್ಡ್ಸ್ 045 ಅನ್ನೋದನ್ನು ನಾವು ಇಂಡಿಯಾ ಅನ್ನೋ ಥರ ಆ ಥರ ಒಂದು ಅಲ್ಫಾಬೆಟಲ್ಲಿ ಕಾಣೋ ಥರ ಮಾಡ್ತಾಯಿದ್ವಿ. ಹೌದು, ರೆನಾಲ್ಡ್ಸ್ 045 ಅಂದರೆ ಏನು? ರೆನಾಲ್ಡ್ಸ್ ನಮ್ಮ ದೇಶದಲ್ಲಿ ಇಷ್ಟೊಂದು ಫೇಮಸ್ ಆಗಬೇಕಾದ್ರೆ ಅದು ನಮ್ಮ ದೇಶದ್ದೇನಾ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಇಟ್ಕೊಳ್ಳುತ್ತೆ. ಆದರೆ ರೆನಾಲ್ಡ್ಸ್ 045 ನಮ್ಮ ದೇಶದಲ್ಲ, ಇದು ಅಮೇರಿಕಾ ದೇಶದಲ್ಲಿ ಮೊದಲು ತಯಾರಾಯಿತು. 045 ಅಂದರೆ 1945 ಅಮೇರಿಕಾದಲ್ಲಿ ಇದು ಪ್ರಾರಂಭ ಆಯಿತು, ಅದಕ್ಕೆ 045 ಅಂತ ಅದರ ಹೆಸರು ಬಂತು. ಈ ರೆನಾಲ್ಡ್ಸ್ ಪೆನ್ನಿಗೆ ರೆನಾಲ್ಡ್ಸ್ ಅಂತ ಯಾಕೆ ಹೆಸರು ಬಂತು ಅಂತ ನೋಡ್ತಾ ಹೋದರೆ ಇದ್ರ ಮಾಲೀಕನ ನೆನಪಾಗುತ್ತೆ. ಇದ್ರ ಮಾಲೀಕನ ಹೆಸರು ರೆನಾಲ್ಡ್ಸ್. ಇದ್ರ ಮಾಲೀಕ ಅಂದರೆ ಈ ಪೆನ್ನ ತಯಾರು ಮಾಡಿದ ಉದ್ಯಮಿಯ ಹೆಸರು. ಅವನ ಹೆಸರು, ಫುಲ್ ಹೆಸರು ಮಿಲ್ಟನ್ ರೆನಾಲ್ಡ್ಸ್ ಅಂತ. ಈ ರೆನಾಲ್ಡ್ಸ್ ಚಿಕಾಗೋದ ಉದ್ಯಮಿ. ಇವನು 1945 ಅಕ್ಟೋಬರ್ 29 ಈ ಪೆನ್ನ ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾನೆ. ಅವನು ಇದನ್ನು ನ್ಯೂಯಾರ್ಕ್ನ 32ನೇ ಬೀದಿಯ ಒಂದು ಅಂಗಡಿಯಲ್ಲಿ ಇದನ್ನು ಅಂದರೆ ಇದನ್ನು ಮಾರುಕಟ್ಟೆಗೆ ಬಿಟ್ಟಾಗ ಎಷ್ಟೊಂದು ಒಂದು ದೊಡ್ಡ ಕೋಲಾಹಲನೇ ಆಯಿತು ಅಂದರೆ, ಇದನ್ನು ತಗೊಳ್ಳೋಕ್ಕೆ 5,000 ಜನ ಅಂಗಡಿಗೆ ಮುತ್ತಿಗೆ ಹಾಕಿದ್ರಂತೆ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ 50 ಜನ ವಿಶೇಷ ಅಧಿಕಾರಿಗಳನ್ನ ಸರ್ಕಾರ ಅಲ್ಲಿ ಕಳಿಸ್ಬೇಕಾಯ್ತಂತೆ. ಅಂದರೆ ಇಷ್ಟು ಆ ಕಾಲದಲ್ಲಿ ಈ ಪೆನ್ನು ತನ್ನ ಅಂದರೆ ಆರಂಭದಲ್ಲೇ ಅಷ್ಟೊಂದು ಒಂದು ಸದ್ದು ಮಾಡಿತ್ತು, ಅಷ್ಟೊಂದು ಜನರಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು. ಯಾಕೆಂದರೆ ಅದಕ್ಕೆ ಮುಂಚೆ
ಬಾಲ್ ಪೆನ್ಗಳು ಬಳಕೆ ಇರಲಿರಲಿಲ್ಲ. ಬಾಲ್ ಪೆನ್ನಾಗಿ ಫಸ್ಟ್ ಬಳಕೆಗೆ ತಂದಿದ್ದು ಇದೇ ರೆನಾಲ್ಡ್ಸ್ ಪೆನ್. ಹಾಗಾಗಿನೇ ರೆನಾಲ್ಡ್ಸ್ ಅವತ್ತಿಂದನೂ ಇಡೀ ಜಗತ್ತಿನಲ್ಲಿ ನೂರಾರು ದೇಶಗಳಲ್ಲಿ ಇದು ಚಾಲ್ತಿಯಲ್ಲಿದೆ. ಆದರೆ ಇವತ್ತಿನ ಒಂದು ಕಂಪ್ಯೂಟರ್ ಯುಗದಲ್ಲಿ ಇದು ನಿಧಾನಕ್ಕೆ ಹಿನ್ನೆಲೆಗೆ ಸರಿತಾ ಇದೆ. ಇದು ಅಮೇರಿಕದಲ್ಲೇ ಇದು ತಯಾರಾದರು, ಅಮೇರಿಕನರೇ ಮುಂಚೆ ಬಳಸಿದರು. ಆದರೆ ಎಷ್ಟರ ಮಟ್ಟಿಗೆ ಇದು ಆಮೇಲೆ ಭಾರತೀಯ ಆಯಿತು ಅಂತಂದರೆ, ಇದು ಭಾರತೀಯರ ಒಂದು ಹೃದಯದಲ್ಲಿ ಸ್ಥಾನ ತೊಗೊಂಡ್ಬಿಡ್ತು. ರೆನಾಲ್ಡ್ಸ್ ಅಂದರೆ ಸಾಕು, ಇದು ಇಂಡಿಯಾದೇ ಅಂತ ಆಗಿನ ಎಲ್ಲ ಜನ ಅಷ್ಟು ಅದ್ರ ಬಗ್ಗೆ ಅಂದ್ಕೊಂಡ್ಬಿಟ್ರು, ರೆನಾಲ್ಡ್ಸ್ನ ಪ್ರೀತಿ ಮಾಡೋಕೆ ಶುರು ಮಾಡಿದರು. ಇದು ಹೇಗೆ ಅಂತಂದರೆ, ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಆಡುವಾಗ ನಾವು ಹೇಗೆ ಅವರು ಬ್ಯಾಟಿಂಗ್ನ ಎಂಜಾಯ್ ಮಾಡ್ತಿದ್ವು, ಅವ್ರು ಯಾವತ್ತೂ ಔಟ್ ಆಗಲ್ಲ, ಯಾವತ್ತೂ ಸಖತ್ತ ಸಿಕ್ಸ್ ಫೋರ್ ಹೊಡೆದು ಸೆಂಚುರಿ ಮಾಡ್ತಾರೆ ಅಂತ ಅಂದ್ಕೊಳ್ತಿದ್ವು. ಅದೇ ಥರ ರೆನಾಲ್ಡ್ಸ್ ಪೆನ್ನು ಸರ್ ಅಂತ ಓಡ್ತಾ ಇತ್ತು, ಯಾವತ್ತೂ ಯಾರಿಗೂ ಮಧ್ಯೆ ಕಿರಿಕಿರಿ ಆಗಲಿ ಕೈ ಕೊಡೋದಾಗಲಿ ಮಾಡ್ತಿರಲಿಲ್ಲ. ರೆನಾಲ್ಡ್ಸ್ ಬಗ್ಗೆ ಇನ್ನೂ ಹೇಳಬೇಕಂತಂದರೆ, ಇದಕ್ಕೆ ಮುಂಚೆನೂ ಪೆನ್ಗಳಿದ್ದವು. ನೀವು ಇಂಕ್ ಪೆನ್ ಬರೆಯೋದನ್ನು ನೋಡ್ತಿರ್ಬೋದು. ಅಂದರೆ ನಾವು ಮುಂಚೆ ಎಲ್ಲ ಬಾಲ್ಕಿನ್ ಪೆನ್ಗಿಂತ ಮುಂಚೆ ಇಂಕ್ ಪೆನ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ನಿಮಗೆ ಆ ದಿನಗಳ ನೆನಪಿರ್ಬೋದು, ಒಂದು ಆ ಇಂಕ್ ಪೆನ್ನಲ್ಲಿ ಇದನ್ನು ತೆಗೆದು ಅಂದರೆ ಮೇಲ್ಗಡೆದು ಒಂದು ನಿಬ್ಬಿನ ಭಾಗ, ಕೆಳಗಡೆದೊಂದು ಭಾಗ ಸಪ್ರೇಟಾಗಿರ್ತಾ ಇತ್ತು. ಆ ನಿಬ್ಬಿನ ಭಾಗದವನ್ನು ತೆಗೆದುಬಿಟ್ಟು ಅದರಲ್ಲಿ ಇಂಕ್ ತುಂಬಿ ಪಿಲ್ಲರಿಂದ ಇಂಕ್ ಹಾಕ್ಬಿಟ್ಟು ಮತ್ತೆ ಅದನ್ನು ಮುಚ್ಚಿ ಆಮೇಲೆ ಬರಿತಾ ಇದ್ವಿ. ಈ ನಿಬ್ಬು ಕೆಲವೊಂದು ಸಲ ಮುರಿದೋಗ್ತಾ ಇತ್ತು, ಆಮೇಲೆ ಬೇರೆ ನಿಬ್ಬು ಹಾಕ್ತಾ ಇದ್ವಿ ಅದರಲ್ಲಿ. ಈ ಥರ ಎಲ್ಲ ಅಂದರೆ ಇಂಕ್ ಪೆನ್ ಬಳಸೋದ್ರದ್ದು ಗೋಜಲು ತುಂಬ ಇತ್ತು. ಅದರಲ್ಲಿ ಸೋರ್ತಾ ಇತ್ತು ಇಂಕು, ಮತ್ತು ಒಂದೇ ಸಲ ಜಾಸ್ತಿ ಬಂದುಬಿಡ್ತಾ ಇತ್ತು. ಅದು ಒಂದೇ ಜಾಸ್ತಿ ಬಂದುಬಿಟ್ಟು ಒಂಥರ ಗೊಣ್ಣೆ ಆದಂಗಾಗಿ ಅದು ಫುಲ್ ಸ್ಪ್ರೆಡ್ ಆಗಿಬಿಡ್ತಾ ಇತ್ತು. ಈ ಥರ ತುಂಬಾ ಅಂದರೆ ಸರಿಯಾದ ನಿಬ್ಬಿಲ್ದೇ ಇದ್ದರೆ, ಸ್ಮೂತಾಗಿ ಬರೆಯೋ ನಿಬ್ಬಿಲ್ದೇ ಇದ್ದರೆ ಮಾತ್ರ ಫಜೀತಿ ತುಂಬ ಇತ್ತು. ಅದಕ್ಕೆ ಆಮೇಲೆ ಈ ಬಾಲ್ ಪೆನ್ಗಳು ಬಂದಾಗ, ಅದರಲ್ಲೂ ರೆನಾಲ್ಡ್ಸ್ ಪೆನ್ನಿಂದ ಬರೆಯೋದು ಸ್ಟಾರ್ಟ್ ಆದಾಗ ಸ್ಟೂಡೆಂಟ್ಸ್ಗಳಿಗೆ ಅಷ್ಟು ಚೆನ್ನಾಗಿ ಇದು ಸಹಾಯ ಮಾಡ್ತು. ಅಂದರೆ ಸ್ಟೂಡೆಂಟ್ಸ್ ತಮ್ಮ ಪರೀಕ್ಷೆನ ಈಸಿಯಾಗಿ ಬರೆಯೋಕ್ಕೆ ಸುಲಭ ಆಯಿತು. ಈ ರೆನಾಲ್ಡ್ಸ್ಗಿಂತ ಮುಂಚೆನೂ ಬೇರೆ ಬೇರೆ ಬಾಲ್ ಪೆನ್ಗಳು ಬಂದವು. ಆದರೆ ಎಷ್ಟೋ ಬಾಲ್ ಪೆನ್ಗಳು ಅದ್ರ ತುದಿ ಎಷ್ಟು ದಪ್ಪ ಇರ್ತಿತ್ತು ಅಂದರೆ ದಪ್ಪಗೆ ಬರಿತಾ ಇತ್ತು. ಆಮೇಲೆ ಆ ಸ್ಮೂತ್ನೆಸ್ ಇರಲಿಲ್ಲ, ಆಮೇಲೆ ಹಿಡಿಯೋದು ಸರಿಯಾಗಿರಲಿಲ್ಲ, ಹಿಡಿದ್ರೆ ಒಂದು ಗ್ರಿಪ್ ಸಿಗ್ತಾ ಇರಲಿಲ್ಲ, ಬರೆಯುವಾಗ ದಪ್ಪಗೆ ಬರಿತಾ ಇತ್ತು. ಅದು ಒಂದು ಅಂದರೆ ಹ್ಯಾಂಡ್ ರೈಟಿಂಗ್ನ ಅವ್ರು ಅಂದ್ಕೊಂಡ ಥರ ದುಂಡು ಬರೆಯೋಕೆ ಆಗ್ತಿರಲಿಲ್ಲ. ಈ ಥರ ಎಲ್ಲ 108 ಪ್ರಾಬ್ಲಮ್ಗಳಿದ್ವು ಬೇರೆ ಬೇರೆ ಪೆನ್ಗಳಲ್ಲಿ. 108 ವಿಧದ ಪೆನ್ಗಳಿದ್ವು. ಅದರಲ್ಲೂ ರಿಚೆಸ್ಟ್ ಪೆನ್ ಪಾರ್ಕರ್ ಪೆನ್ ಅಂದರೆ ತುಂಬ ಫೇಮಸ್ ಇತ್ತು. ಆದರೆ ಆ ಪೆನ್ಗಳ್ಯಾವೂ ಜನರಿಗೆ ಇಟ್ಟಿಗ್ತಾ ಇರಲಿಲ್ಲ, ಜನಸಾಮಾನ್ಯರಿಗೆ, ದೊಡ್ಡ ದೊಡ್ಡ ಕಂಪ್ನಿ ಪೆನ್ಗಳು. ಹಾಗಾಗಿ ರೆನಾಲ್ಡ್ಸು ಜನಸಾಮಾನ್ಯರಿಗೂ ಎಟುಕುವಂತೆ ಅವೆಲ್ಲ ಪೆನ್ನು ಬೀಟ್ ಮಾಡುವಂತೆ ಒಂದು ಆ ಒಂದು ಸ್ಮೂತ್ನೆಸ್ ಕೊಡ್ತು. ಆ ಸ್ಮೂತ್ನೆಸ್ಸೇ ರೆನಾಲ್ಡ್ಸ್ನ ಅಷ್ಟು ಟಾಪ್ಗೆ ತೊಗೊಂಡೋಗಿತ್ತು. ಈ ರೆನಾಲ್ಡ್ಸು ಈಗ ಕೊನೆಯ ಉಸಿರು ಎಳಿತಾ ಇದೆ. ಇದನ್ನು ಹೇಳೋದಕ್ಕೆ ನನ್ನ ಒಂದು ನಾಲಿಗೆ ತಡವರಿಸ್ತಾ ಇದೆ. ಯಾಕೆಂದರೆ ರೆನಾಲ್ಡ್ಸ್ ಮತ್ತು ನಮ್ಮ ನಡುವಿನ ಒಂದು ಅವಿನಾಭಾವ ಸಂಬಂಧ ಆಗಿತ್ತು. ಇವತ್ತು ರೆನಾಲ್ಡ್ಸ್ ನಿಧಾನವಾಗಿ ತನ್ನ ಅವಸಾನದತ್ತ ಹೋಗ್ತಾ ಇದೆ. ಈಗ ಹೆಚ್ಚಿನ ಅಂಗಡಿಗಳಲ್ಲಿ ರೆನಾಲ್ಡ್ಸ್ ಸಿಗ್ತಾ ಇಲ್ಲ. ಕೆಲವು ಲಾಸ್ಟ್ ರೆನಾಲ್ಡ್ ಬ್ಯಾಚ್ ಪೆನ್ಗಳು ಅಮೆಜಾನ್ನಲ್ಲಿ ಇದೆ, ಅಲ್ಲಿ ನಾವು ಬೇಕಾದ್ರೆ ಬುಕ್ ಮಾಡ್ತಾ ಹೋಗ್ಬೋದು. ಆದರೆ ಈಗ ನಾವು ಕಂಪ್ಯೂಟರ್ ಯುಗದಲ್ಲಿ ಮುನ್ನಡೆದಿದ್ದೀವಿ. ಹಾಗಾಗಿ ನಮಗೆ ವರ್ಡ್ ಪ್ಯಾಡ್ ಮತ್ತು PDFಗಳಲ್ಲಿ ನಾವು ರೆನಾಲ್ಡ್ಸ್ನ ಮರ್ತೋಗ್ತಾ ಇದ್ವಿ. ಆಮೇಲೆ ರೆನಾಲ್ಡ್ಸ್ ಈಗ ನಿಧಾನಕ್ಕೆ ನೇಪಥ್ಯಕ್ಕೆ ಸರಿದೋಗ್ಬಿಟ್ಟಿದೆ. ಹಾಗಾಗಿ ರೆನಾಲ್ಡ್ಸ್ ಒಂದೇ ಅಲ್ಲ, ಪೆನ್ಗಳೇ ನೇಪಥ್ಯಕ್ಕೆ ಸರಿದೋಗ್ತಿರೋ ಈಗಿನ ಕಾಲದಲ್ಲಿ ರೆನಾಲ್ಡ್ಸ್ ನಿಧಾನವಾಗಿ ತನ್ನ ಒಂದು ಉತ್ಪಾದನೆಯನ್ನು ನಿಲ್ಲಿಸ್ತಾ ಇದೆ. ಹಾಗಾಗಿ ರೆನಾಲ್ಡ್ಸ್ ಇನ್ಮುಂದೆ ನಮಗೆ ನೆನಪು ಮಾತ್ರ ಆಗಿ ಉಳ್ಕೊಳ್ಳಲಿದೆ. ನಮಸ್ಕಾರ.